ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಪ್ರತಿಯೊಂದು ಮನೆಗೂ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಏನು ಅನೌನ್ಸ್ಮೆಂಟ್ ಮಾಡಿದ್ರು, ಅದರಲ್ಲಿ ಒಂದು ಬಹುದೊಡ್ಡ ಬದಲಾವಣೆಗಳನ್ನು ಇವತ್ತಿನ ದಿನಗಳಲ್ಲಿ ಮಾಡಿದ್ದಾರೆ. ಈ ಬಹುದೊಡ್ಡ ಬದಲಾವಣೆಯಿಂದಾಗಿ 50% ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಸಿಗೋದಿಲ್ಲ. ಇದರಲ್ಲಿ ಈಗೇನಿದ್ವಲ್ಲ ಕಂಡೀಷನ್, ಅದರ ಜೊತೆಯಲ್ಲಿ ಮತ್ತೆ 3 ಹೊಸ ಕಂಡೀಷನನ್ನು ಇವತ್ತು ಬಿಡುಗಡೆ ಮಾಡಿದರೆ. ಈ ಕಂಡೀಷನ್ ಬಂದಿರೋದ್ರಿಂದ ನಮ್ಮ ರಾಜ್ಯದ 50% ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿಯನ್ನು ಪಡೆಯೋಕ್ಕಾಗಲ್ಲ. ಅವರು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರಿಗೆ. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪಡೀತಾರೆ ಅಥವಾ ಪಡೆಯಲ್ಲ, ಹಾಗೆ ಹೊಸ ಬದಲಾವಣೆಗಳೇನು, 3 ಹೊಸ ಕಂಡೀಷನ್ ಏನು ಮಾಡಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ವೀಡಿಯೋ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಸರ್ಕಾರ ಈ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ಸರಿನಾ ಅಥವಾ ತಪ್ಪ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಏನು ಮುಂಚಾಗಿಲಿಂದನೂ ಹೇಳ್ತಾ ಇದೆ. ಈಗ ಜಾರಿ ಮಾಡುವ ಪ್ರೊಸೆಸಿಂಗ್ ಸಹ ಸ್ಟಾರ್ಟ್ ಮಾಡಿದೆ. ಎಷ್ಟೋ ಕುಟುಂಬದ ಮಹಿಳೆಯರು ನಾವು ಸಹ 2,000 ರೂಪಾಯಿ ತಿಂಗಳ ಪಡಿಬಹುದು ಅಂತ ಖುಷಿಯಿಂದ ಇರ್ತಾರೆ. ಮತ್ತು ಅವರಿಗೆ ಇವತ್ತು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ನಿರ್ಧಾರಗಳಿಂದಾಗಿ, ಈ 3 ಹೊಸ ಕಂಡೀಷನ್ಗಳಿಂದಾಗಿ ನಮ್ಮ ರಾಜ್ಯದ 50% ಮಹಿಳೆಯರಿಗೆ ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಸಿಗೋದಿಲ್ಲ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ನೀಡಿತ್ತು. ಅವು ಏನಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡೆಯುವಂತಹ ಮಹಿಳೆ ಏನಿರ್ತಾರೆ, ಅವರು ಟ್ಯಾಕ್ಸನ್ನು ಕಟ್ಟುವಂತಿರಲಿಲ್ಲ. ಅಂದರೆ GST ಆಗಿರ್ಬೋದು ಅಥವಾ ಆದಾಯ ತೆರಿಗೆ ಆಗಿರ್ಬೋದು, ಅವುಗಳನ್ನು ಕಟ್ಟುವಂತಿಲ್ಲ ಅಂತ ಟ್ಯಾಕ್ಸ್ ಇತ್ತು. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುವಂತಹ ಅವರ ಗಂಡ ಏನಿರ್ತಾರೆ, ಅವರು ಸಹ ಯಾವುದೇ ರೀತಿಯ ಆದಾಯ ಕಟ್ಟುವಂತಿಲ್ಲ, ಹಾಗೆ ಆದಾಯದ ತೆರಿಗೆ ಕಟ್ಟುವಂತಿಲ್ಲ, ಮತ್ತು GST ಟ್ಯಾಕ್ಸನ್ನು ಕಟ್ಟುವಂತಿಲ್ಲ. ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಯೋಜನೆ ಲಾಭ ಪಡೆಯೋಕ್ಕೆ ಬರಲ್ಲ ಅಂತ ಕಂಡೀಷನ್ ಇತ್ತು. ಆದರೆ ಇನ್ನು 3 ಹೊಸ ಕಂಡೀಷನ್ಗಳು ಆ್ಯಡ್ ಆಗಿರೋದ್ರಿಂದ ಇನ್ನೂ ಅನೇಕ ಕುಟುಂಬಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪಡೆಯೋಕ್ಕಾಗಲ್ಲ. ಅವು ಏನಂದರೆ ಕಂಡೀಷನ್ಗಳು, ಈಗ ಹೊಸ ಕಂಡೀಷನ್ಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲು ಏನು ಕಂಡೀಷನ್ ಇತ್ತಂದರೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅಪ್ಲೈ ಮಾಡ್ತಾರೋ ಅವರು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟುವಂತಿರಲಿಲ್ಲ, ಮತ್ತು ಅವರ ಗಂಡ ಯಾವುದೇ ರೀತಿ ಟ್ಯಾಕ್ಸನ್ನು ಕಟ್ಟುವಂತಿರಲಿಲ್ಲ ಅಂತ ಇತ್ತು. ಆದರೆ ಇವತ್ತಿನ ಬದಲಾವಣೆಯಲ್ಲಿ ಅವರ ಮಕ್ಕಳು ಸಹ ಯಾವುದೇ ರೀತಿಯ ಆದಾಯ ತೆರಿಗೆ ಆಗಿರ್ಬೋದು ಅಥವಾ GST ತೆರಿಗೆ ಆಗಿರ್ಬೋದು, ಅವುಗಳನ್ನು ಕಟ್ಟುವಂತಿಲ್ಲ ಅಂತ ಹೊಸ ರೂಲ್ಸ್ ಮಾಡಿದೆ. ಈಗ ಗಂಡ ಹೆಂಡತಿ ಹೊರತಾಗಿ ಅವರ ಮಕ್ಕಳು ಸಹ ಯಾವುದೇ ರೀತಿಯ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದಲ್ಲಿ ಅವರು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಲ್ಲ, ಅವರು ಇದರಿಂದ ಲಾಭವನ್ನು ಪಡೆಯೋಕ್ಕಾಗಲ್ಲ, ಒಂದನೇದು. ಇನ್ನು ಎರಡನೇದು ಬಂದುಬಿಟ್ಟು, ಈ ಎರಡನೇ ಕಂಡೀಷನ್ ಏನಿದೆ ಇದು ತುಂಬ ಕ್ರಿಟಿಕಲ್ ಆಗಿರುವಂಥದ್ದು. ಈ ಕಂಡೀಷನ್ನು ಸರ್ಕಾರ ಮೊದಲಿಗೆ ತಿಳಿಸಿದರೆ ಚಲೋ ಇರ್ತಿತ್ತು. ಆದರೆ ಈಗ ಹೊಸ ಹೊಸ ಕಾನೂನುಗಳು, ಹೊಸ ಹೊಸ ಕಂಡೀಷನ್ಗಳನ್ನು ಈಗ ಆಗ್ತಾ ಇದೆ. ಎರಡನೇ ಕಂಡೀಷನ್ ಏನಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಏನು ಅಪ್ಲೈ ಮಾಡ್ತಾರಲ್ಲ, ಅವರ ಗಂಡ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು ಯಾವುದೇ ರೀತಿಯ ಸರ್ಕಾರಿ ನೌಕರಿಯಲ್ಲಿ ಇರುವಂತಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅಪ್ಲೈ ಮಾಡ್ತಿರಲ್ಲ ಅವರು ಅವರ ಗಂಡ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು ಯಾವುದೇ ರೀತಿಯ ಸರ್ಕಾರಿ ನೌಕರಿಯಲ್ಲಿ ಇರುವಂತಿಲ್ಲ. ಅಂದರೆ ಗಂಡ ಅಥವಾ ಅವರ ಮಕ್ಕಳು ಏನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ಈ ಸೌಲಭ್ಯವನ್ನು ಪಡೆಯೋಕ್ಕಾಗಲ್ಲ, ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಯಾವುದೇ ರೀತಿಯ 2,000 ರೂಪಾಯಿ ಹಣ ನಿಮಗೆ ಬರೋದಿಲ್ಲ. ಇದು ಒಂದಾದರೆ, ಇನ್ನು ಮೂರನೇ ಕಂಡೀಷನ್ ಏನಿದೆ ಅಂದರೆ, ಈಗ ಈ ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ ಕಡ್ಡಾಯ ಅಂತ ಹೇಳಿದರು. ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ 2,000 ರೂಪಾಯಿ ಪಡಿಬೋದು ಅಂತ ಸರ್ಕಾರ ಈಗಾಗಲೇ ಹೇಳಿತ್ತು. ಆದರೆ ಇದರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದೆ. ಏನಪ್ಪ ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಏನು ನೀವು ರೇಷನ್ ಕಾರ್ಡ್ ಇಲ್ಲದವರಿದ್ದಿರಲ್ಲ ಅಂಥವ್ರಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಇದನ್ನು ಅಪ್ಲೈ ಮಾಡ್ಬೋದಿತ್ತು. ರೇಷನ್ ಕಾರ್ಡ್ ಇಲ್ಲದವರು ಹೊಸದಾಗಿ ಅಪ್ಲೈ ಮಾಡ್ಬೋದಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಸಹ ಅಪ್ಲೈ ಮಾಡಿ ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ದೆ. ಆದರೆ ಇವತ್ತಿನ ಬದಲಾವಣೆಯಲ್ಲಿ ಏನಾಗಿದೆ ಅಂದರೆ, ಸದ್ಯದ ಮಟ್ಟಿಗೆ ನಾವು ಹೊಸ ರೇಷನ್ ಕಾರ್ಡ್ ಮಾಡಿಸಿದ್ರು ಕೂಡ ಅದು ನಮಗೆ ಯೂಸ್ ಆಗಲ್ಲ. ಏನಪ್ಪ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತೀರಾ? ಹೌದು, ಈಗ ನೀವೇನಾದ್ರು ಹೊಸ ರೇಷನ್ ಕಾರ್ಡ್ ಮಾಡಿಸಿದ್ರು ಸಹ ಈ ಸದ್ಯದಲ್ಲಿ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಈಗ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅಥವಾ ಹೊಸ ರೇಷನ್ ಕಾರ್ಡ್ ಪಡೆದು 2 ತಿಂಗಳಾಗಿದ್ದರೆ ಅಂಥವ್ರಿಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಅವರು ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಕೊಡ್ಬೋದು, ಅದರಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ನೀವೇನಾದ್ರು ಹೊಸ ರೇಷನ್ ಕಾರ್ಡ್ ಮಾಡಿಸಿದ್ರೆ ಅಥವಾ ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸಿ 2 ತಿಂಗಳ ಒಳಗಡೆ ಆಗಿತ್ತಂದರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್
ಅಪ್ಲೈ ಮಾಡ್ಬೋದಾಗಿರುತ್ತೆ. ಈಗ ಹೊಸ ಕಂಡೀಷನ್ಗಳು ಇವು ಎರಡಾಗಿವೆ ಬಂದು. ಇದರಿಂದಾಗಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿಯನ್ನು 50% ಕುಟುಂಬಗಳು ಪಡ್ಕೊಳ್ಳೋಕ್ಕೆ ಆಗಲ್ಲ. ಈಗಾಗಲೇ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನನ್ನು ಅರ್ಜಿಯನ್ನು ಸಹ ಬಿಡಲಾಗಿದೆ. ಆದರೆ ಇನ್ನೂ 15ನೇ ತಾರೀಕಿನ ಮಟ್ಟ ನಾವು ಯಾವುದೇ ರೀತಿಯ ಅರ್ಜಿಯನ್ನು ಹಾಕೋಕೆ ಬರಲ್ಲ. 15ನೇ ತಾರೀಕಿನ ಮೇಲ್ಪಟ್ಟು ನಾವು ಅರ್ಜಿಯನ್ನು ಫಿಲಪ್ ಮಾಡಿ ಸಲ್ಲಿಸಬಹುದಾಗಿರುತ್ತೆ. ಅರ್ಜಿಯನ್ನು ಹಾಕುವುದು ಹೇಗೆ ಏನಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಅಲ್ಲಿ ಬೇಕಾದ್ರೆ ಆ ವಿಡಿಯೋನ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡಲ್ಲಿ ಹಾಕ್ತೀನಿ. ಆ ವಿಡಿಯೋ ಯಾರು ನೋಡಿಲ್ಲ ಬೇಕಾದ್ರೆ ನೋಡಿ. ಇನ್ನು 15ನೇ ತಾರೀಕಿನ ಒಳಗಡೆ ಇನ್ನು ಏನೇನು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ, ಏನೇನು ಕಂಡೀಷನ್ಗಳು ಬರ್ತವೆ ಅಂತಲೂ ಗೊತ್ತಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವುಗಳನ್ನು ನಾವು ಕಂಡೀಷನನ್ನು ಮೊದಲಿಗೆ ಹೇಳಿದರೆ ಚೆನ್ನಾಗಿತ್ತು. ಆದರೆ ಈಗ ಅಧಿಕಾರಕ್ಕೆ ಬಂದಮೇಲೆ ಈ ರೀತಿ ಹೊಸ ಹೊಸ ಕಂಡೀಷನ್ಗಳನ್ನು ಅಪ್ಲೈ ಮಾಡ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲೇಬೇಕು ಎನ್ನೋ ಉದ್ದೇಶದಿಂದ ಈ ಕಂಡೀಷನ್ಗಳನ್ನು ಹಾಕಿತ್ತು. ಆದರೆ ಈ ರೀತಿ ಕಂಡೀಷನ್ಗಳಿರ್ತವೆ, ಇದರಲ್ಲಿ ಇಂಥ ನಿಯಮಗಳು ಅಪ್ಲೈ ಆಗ್ತವೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿರಲಿಲ್ಲ. ಈ ಯೋಜನೆ ಅಡಿಯಲ್ಲಿ ನಾವು ಎಲ್ಲ ಕುಟುಂಬಗಳಿಗೂ ಸಹ 2,000 ರೂಪಾಯಿಯನ್ನು ಕೊಡ್ತೀವಂತ ಅನೌನ್ಸ್ಮೆಂಟ್ ಮಾಡಿದರು. ಆದರೆ ಈಗ ಹೊಸ ಹೊಸ ನಿಯಮಗಳು ಬರ್ತಾ ಇವೆ. ನೀವು ಇದು ಸರಿನಾ ತಪ್ಪ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮುಂದೆ ಇದಕ್ಕೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗಳು ಬಂದರೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.